ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾವು ಡಯಟ್ ರೆಸಿಪೀಸ್ ಯಾವ್ದ್ಯಾವ್ದು ಮಾಡ್ತಿದ್ದೀವಿ, ಹೇಗೆ ನಮ್ಮ ವೆಯ್ಟ್ ಲಾಸ್ ಜರ್ನಿ ನಡೀತಾ ಇದೆ ಅಂತ ಶೇರ್ ಮಾಡ್ತಿದ್ದೀನಿ. ಸೊ ನಾವು ಉಪ್ಮಾ ಮಾಡ್ತಾ ಇದ್ದೀನಿ ಇವತ್ತು ಫಸ್ಟಿಗೆ. ನಾನು ಉಪ್ಮಾ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಲೈಫಲ್ಲೇ ಫಸ್ಟ್ ಟೈಮು. ಬಟ್ ಡೈಲಿ ನಾನು ಓಟ್ಸ್ ತಿಂತೀನಿ, ಓಟ್ಸ್ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಓಟ್ಸ್ ಬೋರ್ ಆದಾಗ ಉಪ್ಮಾ ತಿನ್ನೋಣ ಅಂತ ಈ ಸತಿ ಫಸ್ಟ್ ಟೈಮ್ ರವೆ ತಂದಿದ್ದೀವಿ. ಉಪ್ಪಿಟ್ಟು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ತುಂಬಾ ಹೆಲ್ದಿ ರೆಸಿಪಿ, ಯಾಕಂದರೆ ಇದರಲ್ಲಿ ತುಂಬ ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ. ನಾನು ಯೂಶ್ವಲಿ ಎಷ್ಟು ರವೆ ಹಾಕ್ತೀನೋ ಅದಕ್ಕಿಂತ ಡಬ್ಬಲ್ ತರಕಾರಿ ಹಾಕ್ತೀನಿ. ಇದರಿಂದ ನಮಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಹಾಗೆ ನಾನು ಯೂಸ್ ಮಾಡ್ತಾ ಇರೋ ಈ ಪಾತ್ರೆ ಅಂದರೆ ಕಡಾಯಿ, ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ, ನಾನು ಹಿಂದಿನ ಒಂದು ವ್ಲಾಗಲ್ಲಿ ತೋರಿಸಿದ್ದೆ, ರಿವ್ಯೂ ಕೂಡ ಕೊಟ್ಟಿದ್ದೆ. ಇವತ್ತು ನೋಡೋಣ ಉಪ್ಮಾ ಮಾಡಿದಾಗ ಇದು ಹೇಗೆ ಚೆನ್ನಾಗಿ ಬರುತ್ತಾ, ಚೆನ್ನಾಗಾಗತ್ತಾ ಇದರಲ್ಲಿ ಅಂತ. ಈಗ ನಾನು ಒಂದಷ್ಟು ರವೆನ ರೋಸ್ಟ್ ಮಾಡಿ ಇಟ್ಕೊತಿದ್ದೀನಿ. ಇಷ್ಟುದು ನಾನು ಉಪ್ಪಿಟ್ಟು ಮಾಡ್ತಾ ಇಲ್ಲ. ಇವತ್ತು ರವೆನ ರೋಸ್ಟ್ ಮಾಡಿ ಈ ರೀತಿ ಇಟ್ಕೊಂಡ್ರೆ, ಒಂದು 2 teaspoonಷ್ಟು ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಇಟ್ಕೊಂಡ್ರೆ ನೀವು ದಿಢೀರಂತ ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಂಬಿಡ್ಬೋದು, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಜಸ್ಟ್ ನೀವು ವೆಜಿಟೇಬಲ್ಸ್ ಹಾಕಿ ಮಾಡೋರಿದ್ರೆ ವೆಜಿಟೇಬಲ್ಸ್ ಕಟ್ ಮಾಡಿದ್ರೆ ಆಯಿತು, ಇಲ್ಲಾಂದರೆ ಜಸ್ಟ್ ಈರುಳ್ಳಿ ಮಾತ್ರ ಕಟ್ ಮಾಡಿಕೊಂಡು ಮೆಣಸಿನಕಾಯಿ ಹಾಕಿ ಮಾಡಿದ್ರೆ ಆಯಿತು, ಇಲ್ಲ ಖಾರದ ಪುಡಿನೂ ಹಾಕಿ ಮಾಡ್ತಾರೆ ಕೆಲವು ರೆಸ್ಟೋರೆಂಟ್ಸಲ್ಲೆಲ್ಲ. ಈಗ ನಾನು ರವೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಎಷ್ಟು ನಾನು ಒಂದೇ ಒಂದು ಕಪ್ಪಷ್ಟು ರವೆ ತೊಗೊಂಡು ನಾನು ಉಪ್ಪಿಟ್ಟು ಮಾಡ್ತಿದ್ದೀನಿ. ಈಗ ನಾನು ಅದೇ ಪಾತ್ರೆನ, ಕಡಾಯಿನ ಜಸ್ಟ್ ವಾಟರ್ ವಾಶ್ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ ರವೆ ರೋಸ್ಟ್ ಮಾಡಿದ್ರಿಂದ ಅಲ್ಲಲ್ಲಿ ಸ್ವಲ್ಪ ಹತ್ಕೊಂಡಿದೆ ತಳ, ಪರವಾಗಿಲ್ಲ. ಯಾಕಂದರೆ ನಾವು ವಾಶ್ ಮಾಡೋದು ಹೇಗೆ, ಇದು ತಳ ಹತ್ಕೊಂಡಾಗ ಈಸಿಯಾಗಿ ಕ್ಲೀನ್ ಮಾಡ್ಬೋದಾ ಅಂತ ಕೂಡ ಟೆಸ್ಟ್ ಮಾಡಬೇಕಿತ್ತು. ಉಪ್ಪಿಟ್ಟು ಮಾಡಿದ್ದಾದಮೇಲೆ ನಾವು ಟೆಸ್ಟ್ ಮಾಡಿದ್ವಿ, ಈಸಿಯಾಗಿ ಹೋಯಿತು. ತಳ ಹತ್ತಿದ್ದೆಲ್ಲ ಸೀದೋಗಿರೋ ಮಾರ್ಕ್ ಒಂದು ಚೂರೂ ಇಲ್ಲ. ನೀವು ನೆಕ್ಸ್ಟ್ ನಾನು ಯಾವಾಗಾದರೂ ಈ ಪಾತ್ರೆಯಲ್ಲಿ ರೆಸಿಪಿ ಮಾಡಿದಾಗ ನೋಡ್ಬೋದು. ಈಗ ಒಗ್ಗರಣೆಗೆ ಏನೇನು ಹಾಕ್ತೀವಿ, ನಾರ್ಮಲ್ ಯೂಶುವಲ್ ಉಪ್ಮಾ ಹೇಗೆ ಮಾಡ್ತಿದ್ದೀನೋ ಹಾಗೆ ಮಾಡ್ತಿದ್ದೀನಿ. ಈ ಪಾತ್ರೆ ಸ್ಪೆಷಾಲಿಟಿ ಏನು ಅಂದರೆ, ಇದಕ್ಕೆ 10 ಇಯರ್ ವಾರಂಟಿ ಇದೆ. ಹಾಗೆ ಇದನ್ನು ಎಲ್ಲದ್ರ ಜೊತೆ ಕಂಪ್ಯಾಟಿಬಲ್ ಇರೋದ್ರಿಂದ ನೀವು ಕುಕ್ ಟಾಪ್ ಮೇಲೆ, ಇಂಡಕ್ಷನ್ ಮೇಲೆ, ಅವನ್ನಲ್ಲೂ ಕೂಡ ಯೂಸ್ ಮಾಡ್ಬೋದು. ಮೈಕ್ರೋವೇವ್ ಅವನ್ ಅಲ್ಲ, ಬೇಕಿಂಗ್ ಅವನಲ್ಲಿ, ಡಿಶ್ ವಾಷರಲ್ಲಿ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಇದು ಮಿರರ್ ಪಾಲಿಶ್ಡ್ ಫಿನಿಶ್ ಇದೆ ಔಟ್ಸೈಡಲ್ಲಿ, ಬಟ್ ಇನ್ಸೈಡು ಎಮರಿ ಫಿನಿಶ್ ಇದೆ, ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ. ಇದಕ್ಕೆ ಸ್ಟೀಲ್ ಹ್ಯಾಂಡಲ್ಸ್ ಇರೋದನ್ನು ನೀವು ನೋಡ್ತಾ ಇರ್ಬೋದು, ಬಟ್ ಎತ್ಕೋಬೇಕಾದ್ರೆ ಕೆಳಗಡೆ ಇದಕ್ಕೆ ಸಿಲಿಕಾನ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಕೆಳಗಡೆ ಲೇಯರ್ ಸಿಲಿಕಾನ್ ಇರೋದ್ರಿಂದ ನಿಮಗೆ ಬಿಸಿ ಒಂಚೂರು ತಾಕೋದಿಲ್ಲ. ಈವನ್ ಹ್ಯಾಂಡಲ್ ಕೂಡ ಅಷ್ಟೇ. ಹಾಗೆ ಮೇಲೆ ಹಾಕೋ ಲಿಡ್ಗೂ ಕೂಡ ನಾವು ಇಟ್ಕೊಂಡು ಓಪನ್ ಮಾಡುವಾಗ ಕೆಳಗಡೆ ಸಿಲಿಕಾನ್ ಕೋಟಿಂಗ್ ಹಾಕಿರೋದ್ರಿಂದ ಒಂಚೂರು ಬಿಸಿ ಆಗೋದಿಲ್ಲ. ಹಾಗೆಯೇ ಲಿಡ್ಗೆ ಟೆಂಪರ್ಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಸೊ ಬಿದ್ದರೂ ಕೂಡ ಒಡೆದೋಗೋದಿಲ್ಲ. ಯೂಶ್ವಲಿ ನಾವು ನಾನ್ ಸ್ಟಿಕ್ ಕಡಾಯಿಗೆ ಲಿಡ್ ಹಾಕಿದ್ರೆ ಅದಕ್ಕೆ ಒಂದು ಹೋಲ್ ಕೊಟ್ಟಿರ್ತಾರೆ, ಅದರಿಂದ ಸ್ಟೀಮ್ ಎಸ್ಕೇಪ್ ಆಗುತ್ತೆ. ಬಟ್ ಇದರ ಲಿಡ್ಡು ಸ್ಟೀಮ್ನ ಒಳಗಡೆನೇ ಇಂಟ್ಯಾಕ್ಟಾಗಿರುತ್ತೆ, ಇದರಿಂದ ವೆಜಿಟೇಬಲ್ಸು ಎಲ್ಲ ಈಸಿಯಾಗಿ ಬೇಗನೆ ಕುಕ್ ಆಗುತ್ತೆ. ಹಾಗೆಯೇ ಇನ್ನೂ ಸ್ಪೆಷಾಲಿಟಿ ಹೇಳಬೇಕು ಅಂದರೆ ಇದ್ರದ್ದು ಹೀಟ್ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಅದೇ ರೀತಿ ಮಾಡಿದ್ದಾರೆ ಇದ್ರ ಬೇಸ್ನ. ಸೊ ಒಂದು ಕಡೆ ಬೇಗ ಸಿದೋಗೋದು, ಇನ್ನೊಂದು ಕಡೆ ಹೀಟ್ ತಲುಪೋದೇ ಇಲ್ಲ, ಆ ಥರ ಪ್ರಾಬ್ಲಮ್ ಆಗ್ತಾನೇ ಇಲ್ಲ. ಇದ್ರ ಬೇಸು 5 mm ಅಲ್ಯೂಮಿನಿಯಂ ಬೇಸ್ ಆಗಿರೋದ್ರಿಂದ ತುಂಬಾ ಬೇಗ ಹೀಟ್ ಆಗೋಗುತ್ತೆ. ಹಾಗೆ ಇದು 100% ನಿಕ್ಕಲ್ ಫ್ರೀ ಸ್ಟೇನ್ಲೆಸ್ ಸ್ಟೀಲ್, ನಿಪ್ಪಾನ್ ಸ್ಟೀಲ್ ಕಾರ್ಪ್ ಜಪಾನಿಂದ ಇದ್ರ ಸ್ಟೇನ್ಲೆಸ್ ಸ್ಟೀಲ್ನ ತರಿಸ್ತಾರೆ. 100% ಹೆಲ್ತ್ಗೆ ಇದು ಸೇಫ್, ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ಭಯ ಇಲ್ಲದಲೆ. ಈಗಂತೂ ಒಂದಷ್ಟು ಕುಕ್ವೇರ್ ಕಾಂಪಿಟೇಷನ್ ಆಗೋಗ್ಬಿಟ್ಟಿದೆ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು, ಅಲ್ಯೂಮಿನಿಯಂ ಯೂಸ್ ಮಾಡಬಾರ್ದು ಅಂತಾರೆ. ಬಟ್ ಸ್ಟೇನ್ಲೆಸ್ ಸ್ಟೀಲ್ ವಿತೌಟ್ ನಿಕ್ಕಲ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಅಥವಾ ಮೆಟೀರಿಯಲ್ ಅಂತ ಹೇಳ್ಬೋದು ಕುಕ್ವೇರ್ಗೆ. ಮಣ್ಣಿನ ಮಡಿಕೆ ಅದಂತೂ ಇನ್ನೂ ಒಳ್ಳೆಯದು, ಬಟ್ ನಮಗೆಲ್ರಿಗೂ ಅದು ಮೇಂಟೆನೆನ್ಸ್ ಅಷ್ಟು ಸ್ವಲ್ಪ ಕಷ್ಟ ಆಗೋದ್ರಿಂದ ಇರೋ ಪಾತ್ರೆಗಳಲ್ಲಿ ಇದು ಹೆಲ್ತ್ ವೈಸ್ ತುಂಬ ಸೇಫ್ ಅಂತ ಹೇಳ್ಬೋದು. ಆರ್ಡಿನರಿ ಸ್ಟೇನ್ಲೆಸ್ ಸ್ಟೀಲು ಬೇಗ ಸವಿತಾ ಬಂದುಬಿಡುತ್ತೆ ಅಂತ ಹೇಳ್ತಾರೆ, ಬಟ್ ಇದು ಒಂಚೂರು ಸವಿಯೋದಿಲ್ಲ. ನೀವು 10 ಇಯರ್ಸ್ ಯೂಸ್ ಮಾಡಿದ್ರು ಕೂಡ ಅದರ ಥಿಕ್ನೆಸ್ ಅಷ್ಟೇ ಇರುತ್ತೆ ಅಂತ ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. 10 ಇಯರ್ಸ್ ವಾರಂಟಿ ಇರೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆದರೂ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ಈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ Arpita15 ಅನ್ನೋ ಕೋಡ್ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 15% ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಮೇಯರ್ ಅವರು. ಇಂಟ್ರೆಸ್ಟ್ ಇದ್ದವರು
ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು ಇವತ್ತು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡೋದಿದೆ. ಏನು ಅಂದರೆ ಮೀಟ್ ಆ್ಯಂಡ್ ಗ್ರೀಟ್ ಬಗ್ಗೆ. ನಾನು ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಸೊ ಶಿವಮೊಗ್ಗದಲ್ಲಿ ಮೀಟ್ ಆ್ಯಂಡ್ ಗ್ರೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ರಿಜಿಸ್ಟ್ರೇಷನ್ ಫಾರ್ಮ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವೆಲ್ಲರೂ ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೋಬೋದು. ಹಾಗೆ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕ್ತೀನಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ದು. ಅಲ್ಲಿ ನೀವು ಫಾರ್ಮಲ್ಲಿ ನಿಮ್ಮ ಫೋನ್ ನಂಬರ್, ಇಮೇಲ್ ಐ ಡಿ ಎಲ್ಲನೂ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ನಾನು ಲೊಕೇಶನ್ನು, ಡೇಟು, ವೆನ್ಯೂ ಎಲ್ಲನೂ ಕಳಿಸ್ತೀನಿ. 10th October ಶಿವಮೊಗ್ಗದಲ್ಲಿ ಮೀಟ್ ಆ್ಯಂಡ್ ಗ್ರೀಟ್ ಇರೋದು. ಸೊ ಅವತ್ತಿನ ದಿನ ನಿಮಗೆ ಬರೋಕ್ಕಾದರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಬರೋಕ್ಕಾಗಲಿಲ್ಲ ಅಂದರೆ ತೊಂದರೆ ಇಲ್ಲ, ನಾನು ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಮತ್ತು ಕೆಲವು ಊರುಗಳಲ್ಲಿ ಮಾಡ್ತಾ ಇರ್ತೀನಿ ಪದೇ ಪದೇ ಮೀಟ್ ಆ್ಯಂಡ್ ಗ್ರೀಟ್ನ. ಯಾಕಂದರೆ ನಿಮ್ಮೆಲ್ಲರನ್ನೂ ಒಂದ್ಸಲ ಆದರೂ ಮೀಟ್ ಮಾಡಲೇಬೇಕು ಅಂತ ಆಸೆ ಇದೆ. ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಬರೋಕ್ಕಾಗಲಿಲ್ಲ ಅಂದರೆ ಒಂದಲ್ಲ ಒಂದಿನ ಮೀಟ್ ಮಾಡ್ಬೋದು. ಶಿವಮೊಗ್ಗದಲ್ಲಿ ಗುರುವಾರ 10th October ನಿಮಗೆ ಮಧ್ಯಾಹ್ನದಿಂದ ಸಂಜೆ ಟೈಮಲ್ಲಿ ಬರಕ್ಕೆ ಆದರೆ ಅಷ್ಟೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ವೆನ್ಯೂ ಡೀಟೇಲ್ಸ್ನ ಕಳಿಸ್ತೀನಿ. ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಅವತ್ತಿನ ದಿನ ಬರ್ಬೋದು ನನ್ನನ್ನು ಭೇಟಿಯಾಗೋದಕ್ಕೆ. ನಾನಂತೂ ತುಂಬ ಎಕ್ಸೈಟೆಡ್ ಇದ್ದೀನಿ. ಉಪ್ಮಾ ಕೂಡ ರೆಡಿಯಾಗಿದೆ, ತುಂಬಾ ಯಮ್ಮಿಯಾಗಿತ್ತು. ನಾವು ಮಿಕ್ಸ್ಚರ್ ಮತ್ತು ಉಪ್ಪಿನಕಾಯಿ ಜೊತೆ ತಿಂದ್ವಿ. ನನ್ನ ನೆಕ್ಸ್ಟ್ ಹೆಲ್ದಿ ರೆಸಿಪಿನ ಶೇರ್ ಮಾಡೋದಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ರುಟೀನ್ನ ಶೇರ್ ಮಾಡ್ತಿದ್ದೀನಿ. ಇವತ್ತಿನ ದಿನ ನನ್ನ ಸ್ಕಿನ್ ಕೇರ್ ಡೇ ಇತ್ತು. ಎವ್ರಿ ಡೇ ನಾನು ಇದನ್ನು ಫಾಲೋ ಮಾಡೋದಿಲ್ಲ, ಬಟ್ ಟೈಮ್ ಸಿಕ್ಕಾಗೆಲ್ಲ, ನೆನಪಾದಾಗೆಲ್ಲ ಐ ವಿಲ್ ಮೇಕ್ ಶೋರ್ ದಟ್ ನನ್ನ ಸ್ಕಿನ್ನು ಚೆನ್ನಾಗಿ ಹೈಡ್ರೇಟೆಡ್ ಆಗಿ, ಕ್ಲಿಯರ್ ಆಗಿ, ಗಂಗ್ ಫ್ರೀ ಆಗಿ ಇರಲಿ ಅಂತ. ಸೊ ನಾನಿವತ್ತು ಸೆನ್ಸಿಟಿವ್ ಸ್ಕಿನ್ಗೆ ಸ್ಪೆಷಲ್ಲಾಗಿ ಡರ್ಮಾವಿವ್ ಅವರ ಹೈಡ್ರಾ ಕ್ಲೆನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಸ್ಕಿನ್ನು ಅಲ್ಟ್ರಾ ಸೆನ್ಸಿಟಿವ್ ಏನಿಲ್ಲ, ಬಟ್ ಒನ್ಸ್ ಇನ್ ಅ ಮಂತ್ ಅಥವಾ ಟ್ರಾವೆಲ್ ಮಾಡುವಾಗ ತುಂಬ ಏನಾದರೂ ಬಾಡಿ ಹೀಟ್ ಆದಾಗ ನನ್ನ ಸ್ಕಿನ್ ಸೆನ್ಸಿಟಿವ್ ಆಗುತ್ತೆ. ಆ ಟೈಮಲ್ಲಿ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ. ಟ್ರಾವೆಲ್ ಮಾಡುವಾಗಂತೂ ಇದನ್ನು ನನ್ನ ಜೊತೆಲ್ಲೇ ಕ್ಯಾರಿ ಮಾಡ್ತೀನಿ ಎವ್ರಿ ಟೈಮು. ಈಗ ನಾವು ದಸರಾ ಹಬ್ಬಕ್ಕೆ ಶಿವಮೊಗ್ಗ ಹೋಗ್ತಿರೋದ್ರಿಂದ ನಾನು ಡೈಲಿ ಇದನ್ನೇ ಯೂಸ್ ಮಾಡಬೇಕು. ಯಾಕಂದರೆ ನಾನು ಯೂಸ್ ಮಾಡಲಿಲ್ಲ ಅಂದರೆ ನನ್ನ ಸ್ಕಿನ್ನು ಬ್ರೇಕೌಟ್ ಆಗುತ್ತೆ, ಅಲ್ಲಲ್ಲಲ್ಲಿ ಸಣ್ಣ ಸಣ್ಣ ಗುಳ್ಳೆ ಆಗೋದು, ಪಿಂಪಲ್ಸ್ ಆಗೋದು, ಈ ರೀತಿ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಕೂಡ ಈ ರೀತಿ ಸೆನ್ಸಿಟಿವ್ ಇದ್ದರೆ ಈ ಹೈಡ್ರಾ ಕ್ಲೆನ್ಸರ್ನ ಯೂಸ್ ಮಾಡಿ. ಡರ್ಮಾ ವಿವೋರ್ದು 100% ಟ್ರಸ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು. ಎಸ್ಪೆಷಲಿ ಕೆಲವರು ನನಗೆ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತೀರಾ, ನನಗೆ ಯಾವ ಫೇಸ್ ವಾಶ್, ಯಾವ ಸೋಪ್ ಅಪ್ಲೈ ಮಾಡಿದ್ರು ಸ್ಕಿನ್ಗೆ ಸೂಟೇ ಆಗ್ತಿಲ್ಲ, ತುಂಬ ಸೆನ್ಸಿಟಿವ್ ಇದೆ ನನ್ನ ಸ್ಕಿನ್ ಅಂತ. ಅಂಥವ್ರಿಗಂತೂ ಇದು ಹೇಳಿ ಮಾಡಿಸಿದ್ದು. ಯಾಕಂದರೆ ಇದು ಸೋಪ್ ಫ್ರೀ ಆದ್ದರಿಂದ ನಿಮಗೆ ಯಾವುದೇ ಇಚ್ಚಿನೆಸ್, ಡ್ರೈನೆಸ್ ಆಗೋದಿಲ್ಲ. ನಿಮ್ಮ ಸ್ಕಿನ್ ಇನ್ನೂ ತುಂಬ ಹೈಡ್ರೇಟೆಡ್ ಆಗುತ್ತೆ ಇದನ್ನು ಹಚ್ಚಿದ್ದಾದ್ಮೇಲೆ. ಇದು ನಿಮ್ಮ ಸ್ಕಿನ್ನ ಪಿ ಎಚ್ ಲೆವೆಲ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇಷ್ಟೆಲ್ಲ ಫೀಚರ್ಸು ತುಂಬ ಕಡಿಮೆ ಫೇಸ್ ವಾಶ್ಗಳಲ್ಲಿದೆ. ಸೊ ಇದು ಸ್ವಲ್ಪ ಪ್ರೈಸಿಯರ್ ಸೈಡ್ ಆದ್ರೂ ಕೂಡ ನಿಮಗೆ ಒಳ್ಳೆ ಪ್ರಾಡಕ್ಟ್ ಬೇಕೇ ಬೇಕು, ಯಾವುದು ಪ್ರಾಡಕ್ಟ್ ಸೂಟ್ ಆಗ್ತಾ ಇಲ್ಲ ಸ್ಕಿನ್ಗೆ ಅಂದವರು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಇದ್ರ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಪರ್ಚೇಸ್ ಮಾಡ್ಬೋದು. ಇದಾದಮೇಲೆ ನಾನು ರೆಗ್ಯುಲರ್ ಆಗಿ ನಾನು ಫೇಸ್ ಮಾಸ್ಕ್ ಅಪ್ಲೈ ಮಾಡ್ತಿರ್ತೀನಿ. ಸೊ ಇವತ್ತು ಫೇಸ್ ಮಾಸ್ಕ್ ಅಪ್ಲೈ ಮಾಡಿ 15-20 minutes ಆದಮೇಲೆ ಡ್ರೈ ಆದಮೇಲೆ ಇದನ್ನು ವಾಶ್ ಮಾಡಬೇಕು. ಅಲ್ಲಿವರೆಗೂ 15-20 minutes ಒಂದು ಕ್ವಿಕ್ಕಾಗಿ ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಇದು ಮೊಳಕೆ ಹುರುಳಿ ಕಾಳಿನ ಉತ್ಸಲಿ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಎಲ್ಲದರ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಬಾಣಲಿಗೆ 2 tablespoons ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಿದ್ದೀನಿ. ಇದಕ್ಕೆ ಜಸ್ಟ್ ಸಿಂಪಲ್ ಒಗ್ಗರಣೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು. ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಅಂದರೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಬೋದು. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ. ಒಗ್ಗರಣೆಗೆ ಇಷ್ಟೇ. ಆಮೇಲೆ ನಾನು ಒಂದು 2 ದೊಡ್ಡ ದೊಡ್ಡ ಈರುಳ್ಳಿನ ಹಾಕ್ತಿದ್ದೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಕ್ರಂಚ್ ಸಿಗುತ್ತೆ ಬಾಯಿಗೆ, ತುಂಬ ಚೆನ್ನಾಗಿರುತ್ತೆ ಅಂತ. ನೀವು ನೋಡಿಕೊಂಡು ಈರುಳ್ಳಿ ಅಷ್ಟು ಇಷ್ಟ ಆಗಲ್ಲ ಬಾಯಿಗೆ ಸಿಕ್ಕಿದ್ರೆ ಅನ್ನೋರು ಕಡಿಮೆ ಹಾಕ್ಕೋಬೋದು. ಖಾರಕ್ಕೆ ನಾನು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿ ಯಾವತ್ತೂ ನಾನು ಹಾಕಿ ಟ್ರೈ ಮಾಡಿಲ್ಲ. ನಿಮಗೆ ಮೆಣಸಿನಕಾಯಿಂದ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದವರು ಖಾರದ ಪುಡಿನೂ ಕೂಡ ಹಾಕಿ ಟ್ರೈ ಮಾಡ್ಬೋದು. ನಾನು ಮೆಣಸಿನಕಾಯಿನ ಹಾಕಿ ಒಂದು ಬ್ರೌನ್ ಕಲರ್ ಬರೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಯಾಕಂದರೆ ಇದು ಚೆನ್ನಾಗಿ ಫ್ರೈ ಆದರೆ ಖಾರ ಕಡಿಮೆ ಆಗುತ್ತೆ, ಆರಾಮಾಗಿ ನೀವು ರೊಟ್ಟಿ ಒಳಗೆ ಮೆಣಸಿನಕಾಯಿನೂ ಸಮೇತ ತಿನ್ಬೋದು, ಚೆನ್ನಾಗಿರುತ್ತೆ ರುಚಿ. ಈಗ ಈರುಳ್ಳಿ ಎಲ್ಲ ಹಾಕಿದಾದಮೇಲೆ ನಾನು ಈರುಳ್ಳಿ ಒಂದೆರಡು ಸತಿ ಫ್ರೈ ಮಾಡಿಬಿಟ್ಟು ಬೇಗ ಫ್ರೈ ಆಗಲಿ ಅಂತ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಉಪ್ಪು ಕೂಡ ಈಗಲೇ ಹಾಕ್ತಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೀವು ತುಂಬ ವೆಯ್ಟ್ ಲಾಸ್ ಆಗಿದ್ದೀರಾ, ತುಂಬ ಸ್ಲಿಮ್ ಆಗಿದ್ದೀರಾ, ಹೇಗೆ ಏನು ಡಯೆಟ್ ಫಾಲೋ ಮಾಡ್ತಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಏನಿಲ್ಲ, ನಾನು ಮಾರ್ನಿಂಗ್ ಟೈಮ್ ತುಂಬ ಲೈಟಾಗಿ ಓಟ್ಸ್ ಅಥವಾ ಸ್ಯಾಲಡ್ ತೋರಿಸಿದ್ನಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ, ಕಡಲೆಕಾಳು ಸ್ಯಾಲಡ್ ಅಥವಾ ಹೆಸರುಕಾಳಿನ ಸ್ಯಾಲಡ್ ತಿಂತಿದ್ದೀನಿ. ಈ ರೀತಿ ಬೋರ್ ಆದಾಗ ನಾನು ಸ್ವಲ್ಪ ಉಪ್ಪಿಟ್ಟು ಕೂಡ ತಿಂತೀನಿ. ಅದು ಬಿಟ್ಟರೆ ಮಧ್ಯಾಹ್ನ ಈ ರೀತಿ ಹೆಲ್ದಿಯಾಗಿ ಯಾವುದಾದ್ರೂ ಒಂದು ಪಲ್ಯ, ಜೊತೆಗೆ ಎರಡೆರಡು ಚಪಾತಿ. ಚಪಾತಿ ಒಳಗೆ ನಾನು ಏನಾದರೂ ಹೆಲ್ದಿ ಇಂಗ್ರೀಡಿಯೆಂಟ್ನ ಹಾಕ್ತೀನಿ, ಕ್ಯಾರೆಟ್, ಬೀಟ್ರೂಟ್ ಅಥವಾ ಸೊಪ್ಪು, ನುಗ್ಗೆ ಸೊಪ್ಪು ಹೀಗೆ. ನೈಟ್ ನಾನು ಬರೀ ಫ್ರೂಟ್ಸ್ ತಿಂತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನನ್ನದು ವೆಯ್ಟ್ 10 kgs ಲಾಸ್ ಆಗಿದೆ. ಸೊ ನೀವು ಕೂಡ ಎಕ್ಸಸೈಸ್ ಜೊತೆಗೆ ಈ ಡಯಟ್ನ ಫಾಲೋ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡ್ಬೋದು. ಈಗ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ಎಣ್ಣೆಯಲ್ಲಿ ಚೆನ್ನಾಗಿ ಹುರುಳಿಕಾಳು ಫ್ರೈ ಆಗಿದ್ದಾದಮೇಲೆ ನೀವು ಒಂದೇ ಒಂದು ಚಿಕ್ಕ ಕಪ್ಪಷ್ಟು ನೀರು ಹಾಕಿ ಮುಚ್ಚಿಡಬೇಕು. ಇದನ್ನು ಕುಕ್ಕರಲ್ಲಿ ಮಾಡೋದಿದ್ರೆ ಇನ್ನೂ ಬೇಗ ಆಗುತ್ತೆ, ನೀವು ಒಂದಿಲ್ಲ ಎರಡು ವಿಸಿಲ್ ಹೊಡೆಸಿದ್ರೆ ಆಯಿತು. ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ನೀರು ಹಾಕಿದ್ಮೇಲೆ ಮುಚ್ಚಿಟ್ಟು ಸಿಮ್ಮರ್ ಮಾಡಿ ಒಂದು 15 minutes ಹಾಗೆ ಇಟ್ಟಿದ್ದೆ. 15-20 minutes ಬಿಟ್ಟರು ಅಷ್ಟೇ, ಚೆನ್ನಾಗಿ ಕುಕ್ಕಾದರೆ ಸಾಕು ಹುರುಳಿಕಾಳು. ಅದಷ್ಟೇ ಬಿಟ್ಟರೆ ನೀವು ಮೇಲಿಂದ ಗಾರ್ನಿಶ್ ಮಾಡೋಕ್ಕೆ ಕಾಯಿತುರಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ನಾವು ಕಾಯಿತುರಿನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ, ಚಟ್ನಿಗೆಲ್ಲ ಯೂಸ್ ಮಾಡ್ತೀವಿ, ಬಟ್ ಈ ರೀತಿ ಗಾರ್ನಿಶಿಗೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀವಿ. ಈಗ ಹುರುಳಿಕಾಳು ಉಸ್ಲಿ ರೆಡಿಯಾಗಿದೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಸ್ವಲ್ಪ ಮೆಣಸಿನಕಾಯಿ ಕಡಿಮೆ ಹಾಕಿದ್ರೆ ಸ್ನ್ಯಾಕ್ಸ್ ಥರ, ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಹೇಳೋಗೆ ಇಲ್ಲ. ಹಾಗೆ ಅನ್ನ ಸಾರು ಜೊತೆಗೂ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಚಪಾತಿಲಿ ಏನಾದರೂ ಒಂದು ಹಾಕಿರ್ತೀನಿ ಅಂತ, ಒಂದಷ್ಟು ದಿನಗಳಿಂದ ನಾನು ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ವಾರದಲ್ಲಿ ಒಂದು ಸಲ ಎರಡು ಸಲ ಆದರೂ ನುಗ್ಗೆ ಸೊಪ್ಪನ್ನು ಹಾಕಿ ಚಪಾತಿ ಮಾಡೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಡಯಾಬಿಟಿಕ್ ಇರೋರ್ಗಂತೂ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು, ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲಾಗಿ ಇಡುತ್ತೆ ನುಗ್ಗೆ ಸೊಪ್ಪು. ನೀವು ಹಸಿ ನುಗ್ಗೆ ಸೊಪ್ಪಾದರೂ ಹಾಕ್ಬೋದು, ಒಣಗಿಸಿಟ್ಕೊಂಡು ಅದನ್ನು ಕೂಡ ಹಾಕ್ಬೋದು. ಹಾಗೆಯೇ ನಿಮಗೆ ಐರನ್ ಡಿಫಿಷಿಯನ್ಸಿ ಇದ್ದರೆ, ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದ್ದರೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಕ್ಯಾರೆಟು, ಬೀಟ್ರೂಟು, ಎಲ್ಲ ಯಾವುದಾದ್ರೂ ಒಂದು ತರಕಾರಿ ಎನಿ ಟೈಮ್ ಎವ್ರಿ ಟೈಮ್ ಚಪಾತಿ ಮಾಡಿದಾಗ ನೀವು ಹಾಕೋದ್ರಿಂದ ನಿಮಗೆ ಅಡಿಷ್ನಲ್ ನ್ಯೂಟ್ರಿಷನ್ ಸಿಗುತ್ತೆ. ಈ ರೀತಿ ನನ್ನ ಹಿಮೋಗ್ಲೋಬಿನ್ ಕಂಟೆಂಟ್ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ಕ್ವಿಕ್ಕಾಗಿ 15 minutes ಅಡುಗೆನೂ ಆಯಿತು, ಹಾಗೆ ನನ್ನ ಮಾಸ್ಕ್ ಕೂಡ ಡ್ರೈ ಆಯಿತು. ಈಗ ನಾನು ಆ ಮಾಸ್ಕ್ನ ವಾಶ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಯಾವುದೇ ಫೇಸ್ ವಾಶ್ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ವಾಟರ್ ವಾಶ್ ಮಾಡಿ ಪ್ಯಾಟ್ ಡ್ರೈ ಮಾಡ್ತಾ ಇದ್ದೀನಿ ಟಾವೆಲಿಂದ. ಅಷ್ಟು ಮಾಡಿದ್ರೆ ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಯಿತು, ತುಂಬ ಡಲ್ ಅನಿಸ್ತಾ ಇತ್ತು. ಜಸ್ಟ್ ಒಂದು ಫೇಸ್ ವಾಶ್ ಮತ್ತು ಫೇಸ್ ಮಾಸ್ಕ್, ಇಷ್ಟೇ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡೋದ್ರಿಂದ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿ ಹೈಡ್ರೇಟೆಡ್ ಆಗುತ್ತೆ. ಇಷ್ಟಕ್ಕಾದರೂ ಟೈಮ್ ಮಾಡಿಕೊಂಡು ನೀವು ನಿಮ್ಮ ಬಗ್ಗೆ ಕೇರ್ ತೊಗೊಳ್ಳಿ. ಈಗ ನಾನು 3ನೇ ಹೆಲ್ದಿ ರೆಸಿಪಿ ತೋರಿಸ್ತಿದ್ದೀನಿ. ಇದು ಕಿರ್ಕ್ಸಾಲೆ ಸೊಪ್ಪು ಹಾಗೆ ಬೇಳೆ ಹಾಕಿ ನಾರ್ತ್ ಕರ್ನಾಟಕ ಸ್ಟೈಲ್ ಪಲ್ಯ ಮಾಡ್ತಿದ್ದೀನಿ. ರೊಟ್ಟಿ ಜೊತೆ ತಿನ್ನೋವಂಥದ್ದು, ಚಪಾತಿ ಜೊತೆ ಕೂಡ ತಿನ್ಬೋದು. ನಾನು ಮೊನ್ನೆ ತಾನೇ ಕಿರ್ಕ್ಸಾಲೆ ಸೊಪ್ಪು ತಂದಾಗ ಹೇಳಿದ್ದೆ ಈ ಪಲ್ಯ ಮಾಡಿದಾಗ ಶೇರ್ ಮಾಡ್ತೀನಿ ರೆಸಿಪಿನ ಅಂತ. ತುಂಬಾ ಸಿಂಪಲ್ಲು, 2 tablespoons ಎಣ್ಣೆಗೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವು ಹಾಕಿ ಬೆಳ್ಳುಳ್ಳಿ ಕೂಡ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಜಜ್ಜಿ ಕೂಡ ಹಾಕ್ಬೋದು ಅಥವಾ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ಈಗ ನಾನು ಎಲ್ಲನೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ, ಬೆಳ್ಳುಳ್ಳಿ ಕಲರ್ ಲೈಟಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಉದ್ದುದಕ್ಕೆ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೋದು. ಈ ಪಲ್ಯಕ್ಕೆ ನಾವು ನೀರು ಹಾಕೋದಿಲ್ಲ, ಸೊ ಸ್ವಲ್ಪ ಎಣ್ಣೆ ಅಲ್ಲೇ ಫ್ರೈ ಆಗಬೇಕಾಗತ್ತೆ ಎಲ್ಲನೂ. ಈರುಳ್ಳಿನ ನಾನು ಫಸ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ, ಇದು ಬೇಗ ಫ್ರೈ ಆಗಲಿ ಅಂತ ನಾನು ಉಪ್ಪನ್ನ ಕೂಡ ಈಗಲೇ ಹಾಕ್ತಾ ಇದ್ದೀನಿ. ಟರ್ಮರಿಕ್ ಪೌಡರ್ನ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಕಲರು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಿದ್ದೀನಿ. ಈಗ ಇದಕ್ಕೆ ನಾವು ಬೇಳೆ ಹಾಕ್ಕೊಳ್ಳೋಣ. ಇದಕ್ಕೆ ಮಸೂರ್ ದಾಲ್ ಅಂದರೆ ಮಸೂರಿ ಬೇಳೆ ಅಂತಾರಲ್ಲ, ಅದು ತುಂಬ ಹೊಂದ್ಕೊಳ್ಳುತ್ತೆ, ಅಂದರೆ ತುಂಬ ಸೂಟಬಲ್ ಬೇಳೆ. ನೀವು ಬೇರೆ ಬೇಳೆ ಕೂಡ ಹಾಕ್ಬೋದು ಈ ಬೇಳೆ ಇಲ್ಲ ಅಂದರೆ, ಬಟ್ ನಾನು ಎವ್ರಿ ಟೈಮ್ ಇದೇ ಬೇಳೆ ಯೂಸ್ ಮಾಡ್ತೀನಿ, ಯಾಕಂದರೆ ಬೇಗನೂ ಕುಕ್ ಆಗುತ್ತೆ, ಹಾಗೆ ಬಾಯಿಗೆ ಸಿಕ್ಕಾಗ ತುಂಬ ಟೇಸ್ಟಿ ಅನಿಸುತ್ತೆ. ಬೇಳೆನ ನಾನು ಒಗ್ಗರಣೆಯಲ್ಲಿ 1-2 minutes ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಿದ್ದೀನಿ. ನಿಮಗೆ ಗ್ರೀನ್ ಚಿಲ್ಲೀಸ್ ಇಷ್ಟ ಅಂದರೆ ಟೇಸ್ಟು ಗ್ರೀನ್ ಚಿಲ್ಲೀಸ್ ಕೂಡ ಹಾಕ್ಕೋಬೋದು. ಖಾರದ ಪುಡಿ ಜೊತೆಗೆ ನಾನು ಈ ಎಲ್ಲನೂ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಈ ಸ್ಟೇಜಲ್ಲಿ ಸ್ವಲ್ಪ ತಳ ಹತ್ತಿದಾಗ ಆಗ್ಬೋದು, ಬಟ್ ಸ್ಟಿಲ್ ನೀರು ಹಾಕಕ್ಕೆ ಹೋಗ್ಬೇಡಿ. ನೀರು ಹಾಕಿದ್ರೆ ಬೇಳೆ ತುಂಬ ಮುಷಿ ಮುಷಿ ಆಗಿಬಿಡುತ್ತೆ, ಅಂದರೆ ಎಲ್ಲ ಬೆಂದೋಗಿ ಸಾಫ್ಟ್ ಆಗಿಬಿಡುತ್ತೆ. ಬೇಳೆ ಇದ್ರಲ್ಲಿ ಸ್ವಲ್ಪ ಕ್ರಂಚಿಯಾಗೆ ಇಡಬೇಕಾದ್ರಿಂದ ನೀವು ಕೈ ಆಡಿಸ್ತಾನೆ ಇರಿ, ಬಟ್ ನೀರು ಹಾಕಕ್ಕೆ ಹೋಗ್ಬೇಡಿ. ಈಗ ನಾನು ಕಿರ್ಕ್ಸಾಲೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮತ್ತೆ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀನಿ. ಈಗ ಸೊಪ್ಪು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಅದೇ ನೀರಲ್ಲಿ ಸ್ಟೀಮ್ ಕ್ರಿಯೇಟ್ ಆಗಿ ಬೇಳೆ ಕೂಡ ಲೈಟಾಗಿ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಸ್ಟೀಮ್ ಕ್ರಿಯೇಟ್ ಆಗಿ ಎಷ್ಟು ನೀರಿನ ಅಂಶ ಆಗಿದೆ. ಈಗ ಸೊಪ್ಪು ಕೂಡ ಹಸಿ ವಾಸನೆ ಹೋಗಿದೆ, ಬೇಳೆ ಕೂಡ 150% ಅಷ್ಟು ಬೆಂದಿದೆ. ನಾನು ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಿರೋ ಅದನ್ನೇ ಹಾಕ್ಬೋದು. ಈಗ ನಾನು ಒಂದು ದೊಡ್ಡ ಟೊಮ್ಯಾಟೋನ ಈ ರೀತಿ ರಫ್ಫಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಟೊಮ್ಯಾಟೊ ಈಗ ಬೇಗನೆ ಸಾಫ್ಟಾಗಿ ಎಲ್ಲನೂ ಕರ್ಗೋಗ್ಬಿಡುತ್ತೆ, ಸೊ ನೀವು ರಫ್ಫಾಗಿ ಕಟ್ ಮಾಡಿದ್ರೂ ನಡೆಯುತ್ತೆ. ಈಗ ನಾನು ಒಂದ್ಸಲ ಫೈನಲಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಕೂಡ ನೀರು ಬಿಟ್ಕೊಳ್ಳುತ್ತೆ, ಆ ನೀರಲ್ಲಿ ಈಗ ಸೊಪ್ಪು ಮತ್ತು ಬೇಳೆ ಇನ್ನೊಂದಷ್ಟು ಬೇಯುತ್ತೆ. ನಾನು ಎಕ್ಸ್ಟ್ರಾ ನೀರು ಒಂದು ಡ್ರಾಪ್ ಕೂಡ ಹಾಕಿಲ್ಲ, ನೋಡ್ಬೋದು ನೀವು ಎಷ್ಟು ನೀರಿನಂಶ ಕ್ರಿಯೇಟ್ ಆಗಿದೆ ಒಳಗಡೆ ಅಂತ. ಈಗ ಬೇಳೆ ಒಂದು 80% ಕುಕ್ ಆಗಿದೆ, ಇಷ್ಟೇ ಕುಕ್ ಆಗಬೇಕು. ಬೇಳೆ ತುಂಬಾ ಕುಕ್ ಆದರೆ ಇದು ಒಂಥರ ಉದುರುದ್ರಾಗಾಗೋದಿಲ್ಲ, ಪಲ್ಯ ಸೊಪ್ಪು ಎಲ್ಲ ಒಂಥರ ಮೆತ್ತಗಾಗೋಗ್ಬಿಡುತ್ತೆ. ಈ ಸ್ಟೇಜ್ಗೆ ನಾನು ಸ್ಟೌವ್ ಆಫ್ ಮಾಡ್ತಿದ್ದೀನಿ. ಇದಕ್ಕೂ ಕೂಡ ನೀವು ಗಾರ್ನಿಶ್ ಮಾಡೋಕ್ಕೆ ಕಾಯಿತುರಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಬೋದು. ಇವತ್ತಿನ ಎಲ್ಲ ಹೆಲ್ದಿ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮನೇಲಿ ಟ್ರೈ ಮಾಡಿದ್ರೆ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಮೀಟ್ ಆ್ಯಂಡ್ ಗ್ರೀಟ್ಗೆ ರಿಜಿಸ್ಟರ್ ಆಗೋದು ಮರಿಬೇಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.